Hi friends, welcome back to my channel. Bunny friends, ivatina recipe mirchi bajji madodu hege anta nodkon barana. Friends, ee recipe uttar karnataka kade tumbane famous antane helbodu. Mirchi bajji matte girmitu tumbane famous. Ivaga madodu hege anta nodkon barana. Modaledagi nan illi ond 8 rinda 10 hasi menshinkayina tagondidini. Ivaga idina mundin tudina cut maadi itkoli. ಇವಾಗ ಹಿಟ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಈ ಅಳತೆಯಲ್ಲಿ ಒಂದು ಕಪ್ಪಾಗುವಷ್ಟು ಹಸಿಬೇಳೆ ಹಿಟ್ಟನ್ನ ತಗೊಂಡಿದ್ದೀನಿ ನಂತರ ಓಂಕಾಳನ್ನ ಈ ರೀತಿ ಕ್ರಂಚ್ ಮಾಡಿ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಪುಡಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಕ್ಕರೆ ಹಾಕೋದ್ರಿಂದ ಮಿರ್ಚಿ ಬಜ್ಜಿ ಕಲರು ತುಂಬ ಚೆನ್ನಾಗಿ ಬರ್ತವೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ ಒಂದೇ ಸರಿಗೆ ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಅದಕ್ಕೆ ರೆಡಿ ಮಾಡ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬಾ ನೀರು ಥರನೂ ಮಾಡ್ಕೋಬೇಡಿ ಇವಾಗ ಕಾದಿರೋ ಎಣ್ಣೆನೇ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಹಾಕೋದ್ರಿಂದ ಬಜ್ಜಿ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳಲ್ಲ ಅಂತ ಎಣ್ಣೆ ಹಾಕಬೇಕು ಕಾದಿರೋ ಎಣ್ಣೆನೇ ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ನೋಡಿ ಈ ರೀತಿ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ಳಿ ನಂತರ ಎಣ್ಣೆಗೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಇದೇ ರೀತಿ ಮಿರ್ಚಿ ಬಜ್ಜಿನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮೆಣಸಿನ್ಕಾಯಿ ಕಾಣ್ತಾ ಇರಬೇಕು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ತುದಿನ ಮುಂದೆ ಕಟ್ ಮಾಡಲಿಲ್ಲ ಅಂದರೆ ಎಣ್ಣೆಯಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಮುಂದಿನ ತುದಿನ ಕಟ್ ಮಾಡಬೇಕು ನೋಡಿ ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊಳಸಾಕೊಳ್ಳಿ ಬಾಂಡ್ಲಿ ದೊಡ್ಡದಾಗಿದ್ದರೆ 4-5 ಹಾಕ್ಕೊಳ್ಳಿ ಇಲ್ಲಾಂದರೆ 2-3 ಹಾಕ್ಕೊಳ್ಳಿ ಇದೇ ರೀತಿ ಮತ್ತು ಮಿರ್ಚಿನ ಬಿಟ್ಕೊಳ್ಳಿ ನೋಡಿ ಇದೇ ರೀತಿ ಎಲ್ಲನೂ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಕಡೆಯೂ ಹಿಟ್ಟನ್ನ ಡಿಪ್ ಮಾಡಿಬಿಟ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲ್ಲ ಆವಾಗ ಮಿರ್ಚಿ ಬಜ್ಜಿ ಚೆನ್ನಾಗಿರಲ್ಲ ಅಂತ ಈ ರೀತಿ ಒಂದು ಕಡೆ ಮೆಣಸಿನ್ಕಾಯಿ ಕಾಣೋ ರೀತಿ ಡಿಪ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಿರ್ಚಿ ಬಜ್ಜಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಸ್ವಲ್ಪ ಲಾಸ್ಟಲ್ಲಿ ಹಿಟ್ಟು ಉಳಿದಿದ್ದಕ್ಕೇ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಮತ್ತು ತೊಳೆದು ಕಟ್ ಮಾಡಿರೋ ಕರಿಬೇವು ಮತ್ತು ಕೋತಂಬರಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಹಸಿ ಖಾರದ ಪೇಸ್ಟ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನೇ ಕಾದಿರೋ ಎಣ್ಣೆಗೆ ಬೋಂಡಾ ರೀತಿ ಬಿಟ್ಕೊಳ್ಳಿ ಹೊರಗಡೆ ಬಜ್ಜಿ ತಂದು ತಿನ್ನೋದಕ್ಕಿಂತ ಈ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಫ್ರೆಂಡ್ಸ್ ಉಳಿದಿರೋ ಹಿಟ್ಟನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದೇ ರೀತಿ ಎಲ್ಲನೂ ಹಾಕ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಿರ್ಚಿ ಬಜ್ಜಿ ಮಾಡೋದು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ
ಫ್ರೆಂಡ್ಸ್, ನಾ ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಒಂದು ಲೈಕ್ ಮಾಡಿ. ನೋಡಿದ್ರಲ್ಲ, ಇವಾಗ ಬಜ್ಜಿ ರೆಡಿ ಆಯಿತು. ನೋಡಿ, ಒಂದೇ ಹಿಟ್ಟಲ್ಲಿ ಎರಡು ರೀತಿ ಬಜ್ಜಿನ ಮಾಡ್ಕೋಬೌದು. ತುಂಬಾ ಈಸಿಯಾಗಿ ಮತ್ತು ಬೇಗನೆ ಮಾಡ್ಕೋಬಹುದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಟೈಮ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಸೈಡ್ ಡಿಶ್ಶಾಗಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬಜ್ಜಿ ರೆಸಿಪಿ. ನಿಮಗೂ ಇದೇ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಷ್ಟೊತ್ತು ನನ್ನ ಚಾನಲ್ನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು.